ನೀವು ಮೀಡಿಯಾದವ್ರು ಎಂಜಾಯ್ ಮಾಡಿದ್ರೆ ನಿಮ್ಗೆ ಉಲ್ಟಾ ಕೇಳ್ತಾ ಇದ್ದೀನಿ. ನೀವು ಎಂಜಾಯ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ನೋಡಿದ್ರಿ ಅಲ್ಲಿ ಜನರ ರೆಸ್ಪಾನ್ಸ್ ಹೇಗಿತ್ತು ಅಂತ ಅನ್ಕೊಂಡು. ನಮ್ ಸಿನಿಮಾದ ಬಗ್ಗೆ ನಾನು ಅವ್ರಿಗೆ ಹೇಳಕ್ ಹೋಗ್ಬಾರ, ನಾನು ಕೆಲಸ ನಿನ್ನೆ ನಾನು ಕಂಟೆಂಟ್ ಅಪ್ಲೋಡ್ ಮಾಡಿಸಿದ ಮೇಲೆ ಥಿಯೇಟರ್ ತಲುಪು ಡೇಟ್ ಜನ ರೀಚ್ ಆಗಿದೆ ಅಂದಾಗ ನನ್ನ ಕೆಲಸ ಆಗ್ತಿದೆ. ಜನ ಅದನ್ನ ಮಾತಾಡಬೇಕು ಅಂತ ನಾವು ಅದ್ರ ಬಗ್ಗೆ ಹೇಳ್ಬಾರ್ದು. ಒಂದೇ ಒಂದು ವಿಷಯ ಅಂತಂದ್ರೆ ಜನ ಪ್ರತಿ ಹಂತದಲ್ಲೂ ಎಂಜಾಯ್ ಮಾಡಿ ನೋಡಿದ್ರು ಖುಷಿ ಆಗಿದೆ. ನಾವು ಅದಕ್ಕೆ ತುಂಬಾ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ. ಡೆಫಿನೆಟ್ಲಿ ವೈಲೆನ್ಸ್ ಇದೆ ಸಿನಿಮಾ, ಅಲ್ಲಿ ಹೆಚ್ಚಿದೆ, ಚಿಕ್ಕ ಮಕ್ಕಳು ನೋಡೋಕ್ಕಾಗಲ್ಲ, ಆ್ಯಂಡ್ ಇಟ್ಸ್ ಎ ಎ ಸರ್ಟಿಫಿಕೇಟ್. ಬಟ್ ನಿಮಗೆ ಎ ಸರ್ಟಿಫಿಕೇಟ್ ಅನ್ನ ಮೀರಿ ನಿಮಗೆ ಬೇರೆ ಮಕ್ಕಳನ್ನು ಬಿಟ್ಟು ಬಿಟ್ಟ ಎಲ್ಲ ವರ್ಗದ ಜನರು ಕೂಡ ನೋಡ್ಬೋದು ಈ ಕತೆ ರಿಕ್ವೈರ್ಮೆಂಟ್ ಇದಕ್ಕೆ ಆ ರೀತಿ ಒಂದು ಹೆಚ್ಚಿದೆ. ಆ್ಯಂಡ್ ಕಾಮಿಡಿ ಥ್ರೋ ಯಾರು ದೊಡ್ಡ ಇಬ್ಬರು ಮೂರು ಜನ, ನಾನು ಪ್ರಮೋದ್ ಗಾಂಧಿಯವರು ಮಂಜುನಾಥ್ ಗೌಡ ಅದರ ಒಂದು ನಾಲ್ಕು ಜನ ನಾವು ರೆಕಗ್ನೈಸ್ ಮಾಡಿಸಿದ್ವಿ ಬಿಟ್ರೆ ಇಷ್ಟು ಟೆಕ್ನಿಷಿಯನ್ಸ್ಗಳು ವರ್ಕ್ ಆಕ್ಟ್ ಮಾಡಿರೋದು ಕ್ಯಾಮ್ರಾ ಅಸ್ಟೆಂಟು ಆಮೇಲೆ ಫೋಕಸ್ ಪುಲ್ಲರ್ ಅಂತ ಹೇಳಿದ್ರು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗಳು ಮಾಡಿದ್ದಾರೆ. ಆ್ಯಂಡ್ ಅವರ ಕ್ಯಾರೆಕ್ಟರ್ಗಳನ್ನು ನೋಡಿ ಜನ ನಂತರ ನೋಡೋದು ತುಂಬ ಖುಷಿ ಆಗ್ತಾ ಇತ್ತು. ನನಗೆ ಖಂಡಿತ ನಾನು ಪ್ರತಿ ಸಿನಿಮಾಗೂ ಮಾಡ್ತೀನಿ. ಸಿನಿಮಾ ವರ್ಕ್ ಆಗಲಿ ಹೋಗಲಿ ಜನರ ಒಪಿನಿಯನ್ ಏನು, ಜನ ಯಾವ್ದು ತಗೊಳ್ತಾ ಇದ್ದಾರೆ ಅವ್ರ ಅಭಿಪ್ರಾಯಗಳನ್ನು ಖುಷಿಯಾಗಿ ಕೇಳಿಕೊಂಡು ಮುಂದಿನ ಸಲ ನಾವು ನಮ್ಮ ತಪ್ಪಿದ್ರೆ ಸರಿ ಮಾಡ್ತೀವಿ.